ನಮಸ್ಕಾರ. ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡೋಣ. ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಮಸಾಲೆ ಪುಡಿಗಳನ್ನು ಹಾಕಿ ಮಾಡುವಂಥದ್ದು ತುಂಬ ಸುಲಭ. ಅನ್ನ ಚಪಾತಿ ದೋಸೆಗೆ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರ್ತದೆ. ಇದಕ್ಕೆ 1/4 ಕಪ್ ಆಗುವಷ್ಟು ಬೆಳ್ಳುಳ್ಳಿ ಹೆಸಲುಗಳನ್ನು ಮೊದಲು ಕುಟ್ಟಬೇಕು. ಕುಟ್ಟಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಿಕ್ಸಿಯಲ್ಲೂ ಮಾಡ್ಕೊಳ್ಬೋದು, ಕುಟ್ಟಿ ಮಾಡಿದರೆ ಜಜ್ಜಿ ಮಾಡಿದರೆ ಚೆನ್ನಾಗಿರ್ತದೆ, ಒಂದೇ ಥರ ಇರ್ತದೆ. ನೀವು ಮಿಕ್ಸಿಯಲ್ಲಿ ಮಾಡಿದಾಗ ಕೆಲವೊಮ್ಮೆ ತುಂಬ ನುಣ್ಣಗಾಗ್ತದೆ, ಕೆಲವೊಮ್ಮೆ ತುಂಬ ತರಿ ತರಿಯಾಗಿ ಇರ್ತದೆ, ಹಾಗಾಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ತರಿ ತರಿಯಾಗಿ. ಇದು ಹಸಿ ಬೆಳ್ಳುಳ್ಳಿ, ಹುರ್ಕೊಂಡು ನಂತರ ಕುಟ್ಟಿರೋದಲ್ಲ. ಈ ಜಜ್ಜಿರೋ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ, ಒಂದು ಸಣ್ಣ ಕಪ್ಪಿಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ 1/4 ಚಮಚ ಕೊತ್ತಂಬರಿ ಪುಡಿ, ಎಲ್ಲೋದು ಹಸಿಯಾಗಿ ಹಾಕ್ತಾ ಇರೋದು, 1/4 ಚಮಚ ಜೀರಿಗೆ ಪುಡಿ, 3/4 ಚಮಚ ಅಚ್ಚಖಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ, ಹಾಗೆಯೇ 1/4 ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ. ಉಪ್ಪು ಒಂದು ಹಾಕಲಿಲ್ಲ ಇನ್ನು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಇದನ್ನ ಹಾಗೆ ತೆಗೆದಿಟ್ಕೊಳ್ಳೋಣ. ಈ ಚಟ್ನಿಯಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬಳಕೆ ಆಗ್ತದೆ. ನಾನು ತೆಂಗಿನೆಣ್ಣೆ ಬಳಸ್ತಾ ಇದ್ದೇನೆ, ನೀವು ಬೇರೆ ಯಾವ ಅಡುಗೆ ಎಣ್ಣೆ ಬಳಸ್ತೀರಿ ಅದನ್ನೇ ಬಳಸ್ಬೋದು. 3/4 ದೊಡ್ಡ ಚಮಚ ಎಣ್ಣೆ ಬೇಕಾಗ್ತದೆ ಇದರಲ್ಲಿ. ನಂತರ 1/4 ಚಮಚ ಸಾಸಿವೆ, ಅಥವಾ ನೀವು ಜೀರಿಗೆನೂ ಹಾಕ್ಬೋದು. ಇಲ್ಲಿ ಜೀರಿಗೆ ಹಾಕೋದಿದ್ರೆ ಇಲ್ಲಿ ಜೀರಿಗೆ ಪುಡಿನ ಮೈನಸ್ ಮಾಡ್ಬೋದು. ಚಿಟಿಕೆ ಹಿಂಗೆ ಹಾಕಿದ್ದೇನೆ, ಚೆನ್ನಾಗಿ ಹುರಿದು 2 ಟೊಮ್ಯಾಟೋನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಒಮ್ಮೆ ಚೆನ್ನಾಗಿ ಹೀಗೆ ಹುರ್ಕೊಳ್ತಾ ಇದ್ದೇನೆ, 1 ನಿಮಿಷ ಹುರ್ಕೊಂಡು ಇದಕ್ಕೆ 1/4 ಚಮಚ ಉಪ್ಪು ಹಾಕ್ತಾ ಇದ್ದೇನೆ. 1/4 ಚಮಚ ಈಗಲೇ ಯಾಕೆ ಹಾಕಿದೆ ಅಂದರೆ ಮತ್ತೆ ನಾನು ಚಟ್ನಿಗೆ ಹಾಕೋದಿಲ್ಲ. ಇಲ್ಲಿ ಸ್ವಲ್ಪ ಹಾಕ್ಕೊಂಡು ನಂತರ ನೀವು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಹಾಕ್ಬೋದು. ಮುಚ್ಚಳನ ಮುಚ್ಚಿ 3 ನಿಮಿಷ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಟೊಮ್ಯಾಟೋನ. ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗಿ ಮುದ್ದೆ ಆಗಬೇಕು. ನಂತರನೇ ಇದಕ್ಕೆ ನಾವು ಮಾಡಿ ಕಲಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಮಸಾಲೆ ಪೇಸ್ಟನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ನೀರು ಬೇಕಾಗ್ತದೆ ಇದಕ್ಕೆ, ಇನ್ನೂ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸಣ್ಣ ಉರಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹಾಗೆ ಬಿಟ್ಟುಬಿಡಬೇಕು. ಮುಚ್ಚಳನ ಮುಚ್ಚಿ ಒಂದು 6-7 ನಿಮಿಷನಾದರೂ ಅದನ್ನ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಮಸಾಲೆಯಲ್ಲಿರುವ ಹಸಿ ಅಂಶ ಹೋಗಬೇಕು. ಇದು ಎಣ್ಣೆ ಪಸೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಆ ಸ್ಟೇಜಿಗೆ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಲಿಂಬೆ ರಸ ಹಾಕಬೇಕು. 1 ದೊಡ್ಡ ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಬಿಸಿ ಅನ್ನ ಮಾಡಿದಿದ್ರೆ ವೈಟ್ ರೈಸ್ಗೆ ಬರೀ ಇದು ಒಂದಿದ್ದರೆ ಸಾಕು, ಹಾಗೆ ಕಲಸ್ಕೊಳ್ತಾ ಊಟ ಮಾಡ್ಕೊಳ್ಬೋದು. ಮತ್ತು ಚಪಾತಿಗೂ ಚೆನ್ನಾಗಿರ್ತದೆ, ದೋಸೆಗೂ ಕೂಡ ಚೆನ್ನಾಗಿರ್ತದೆ. ಒಮ್ಮೆ ನೀವು ಇದನ್ನ ಟ್ರೈ ಮಾಡಿ ಇದನ್ನ ಬಡಿಸಿ ಕೊಡಿ ಅನ್ನ ಚಪಾತಿ ದೋಸೆ ಜೊತೆ. ತಿನ್ನೋರು ಬಾಯಿ ಚಪ್ಪರಿಸ್ಕೊಂಡು ರುಚಿ ರುಚಿಯಾಗಿ ಖುಷಿಯಾಗಿ ಊಟ ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ತಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.